ಆ್ಯಕ್ಚುಲಿ ವೈವಸ್ವತಮ್ ಅನ್ನುವಂಥದ್ದು ಕಥೆಯನ್ನು ಪ್ರಾರಂಭ ಮಾಡ್ತಾರೆ. ಪ್ರಾಚೇತಸ್ಸನಾಗಿ ದಕ್ಷ ಪ್ರಜಾಪತಿ ಹುಟ್ಟಿದ್ದಾನೆ. ಆ ಪ್ರಾಚೇತಸ ದಕ್ಷ ಪ್ರಜಾಪತಿ ಅವನು ಮೊದಲು ಅಸಿಕ್ನಿ ಅಂತ ಅನ್ನುವಂಥ ಪತ್ನಿಯಲ್ಲಿ ಸಂತಾನ. ಮೊದಲು ಹರಿಯೇಶ್ವರು ಅಂತ ಆ ಮಕ್ಕಳು ಒಟ್ಟು ಗುಂಪಿಗೆ ಹರಿಯೇಶ್ವರು ಅಂತ ಹೆಸರು. ಅಂಥ ಮಕ್ಕಳು ಹುಟ್ಟುತ್ತಾರೆ. ಆದರೆ ಏನಾಗುತ್ತೆ, ನಾರದರು ಅವರಿಗೆ ತತ್ವೋಪದೇಶ ಮಾಡಿ ವೈರಾಗ್ಯ ಹುಟ್ಟಿಸಿಬಿಡ್ತಾರೆ. ಅವರು ತಪಸ್ಸು ಇರೋದವರು ಬರುವುದೇ ಇಲ್ಲ. ಈ ಮಕ್ಕಳಿಂದ ದಕ್ಷ ಪ್ರಜಾಪತಿ ಏನು ಮಾಡಬೇಕು, ಆ ಮನ್ವಂತರದ ವಂಶ ವಿಸ್ತಾರ ಆಗಬೇಕು, ಸೃಷ್ಟಿ ವಿಸ್ತಾರ ಆಗಬೇಕು. ಅವರು ಸೃಷ್ಟಿ ವಿಸ್ತಾರ ಬಿಟ್ಟು ತಪಸ್ಸಿ ಹೋದವರು ಮರಳಿ ಬರೋದೇ ಇಲ್ಲ. ಮತ್ತೊಮ್ಮೆ ಶಬಳಾಶ್ವರ ಅನ್ನತಕ್ಕಂಥ ಸಂತಾನವನ್ನು ಸೃಷ್ಟಿ ಮಾಡ್ತಾನೆ. ಅವರನ್ನು ನಾರದರು ಕರೆದು ವೈರಾಗ್ಯೋಪದೇಶ ಮಾಡಿಬಿಡ್ತಾರೆ. ಅವರು ತಪಸ್ಸಿ ಹೋದವರು ಮರಳಿ ಬರೋದೇ ಇಲ್ಲ. ನನ್ನನ್ನು ಭಗವಂತ ಸೃಷ್ಟಿ ವಿಸ್ತಾರ ಮಾಡುವಂತ ನೇಮಿಸಿದ್ದಾನೆ. ನನ್ನ ಮಕ್ಕಳೆಲ್ಲ ತಪಸ್ಸಿ ಹೋಗಿ ಕೂತ್ಬಿಡ್ತಾರೆ, ಬರೋದೇ ಇಲ್ಲ, ಮನೆಗೆ ಮರಳಿ ಬರೋದಿಲ್ಲ, ಎಲ್ಲಿ ಹೋದ್ರೂ ಪತ್ತೆ ಇಲ್ಲ. ಇದು ಏನು ಅಂದ್ರ, ಇದು ನಾರದರದ್ದು ಕಥೆ, ನಾರದರು ಅವ್ರು ತಲೆಕೆಡಿಸಿ ಕಳಿಸಿದ್ದು ಅಂತ ಬಹಳ ದುಃಖ ಆಗಿಬಿಡುತ್ತೆ ದಕ್ಷನಿಗೆ. ಆ ದುಃಖದಲ್ಲಿ ಒಂದು ಶಾಪ, ಏನಾಗಬೇಕೋ ಅದೇ ಶಾಪ, ಭಗವಂತನ ಸಂಕಲ್ಪ ಏನೋ ಹಾಗೆ ಇವರಿಗೆ ಶಾಪ ಬರೋದು. ಈ ನಾರದನಿಗೆ ನೆಲೆ ಇಲ್ಲದೆ ಊರೂರು ಸಂಚಾರ ಮಾಡ್ತಾ ಚಾಡಿ ಹೇಳೋದೇ ಕೆಲಸ ಆಗಲಿ, ಶಾಪ ಕೊಟ್ಬಿಟ್ಟ. ಅದು ನಾರದರಿಗೆ ಬಹಳ ಸಂತೋಷ, ನಾನು ಏನು ಮಾಡ್ತೀನೋ ಅದಕ್ಕೆ ನಿನ್ನ ಶಾಪ ಅಂತ ಹೊಸ್ತೇನೋ, ನಾನು ಏನು ಮಾಡ್ತೀನೋ ಅದನ್ನೇ ಶಾಪ ಕೊಟ್ಟಿಯಲ್ಲಪ್ಪ, ಆನಂದ ಆಯಿತು, ಭಗವಂತನ ಸೇವೆ ನಾನು ಹೀಗೆ ಮಾಡೋದು ಅಂತ ನಾರದರು ಆನಂದ ಹೊರಟೋಗ್ಬಿಡ್ತಾರೆ. ಆಮೇಲೆ ಮತ್ತೆ ಚತುರ್ಮುಖ ಹೇಳ್ತಾನೆ, ಇಲ್ಲ ನಿನ್ನಿಂದ ಸೃಷ್ಟಿ ವಿಸ್ತಾರ ಆಗತ್ತೆ, ನೀನು ಮತ್ತೆ ಸಂತಾನ ನಿಷ್ಪತ್ತಿಯಲ್ಲಿ ತೊಡಗುವಂತ. ಆಮೇಲೆ ಅವನ ಪತ್ನಿಯಲ್ಲಿ 60 ಹುಡುಗಿಯರು, ಹಿಂದಿನ ಮನ್ವಂತರದಲ್ಲಿ ಪ್ರಜಾಪತಿಗೆ 16 ಮಕ್ಕಳು ಹುಡುಗಿಯರಿದ್ದದ್ದು, ಈ 60 ಮಕ್ಕಳು ಹುಟ್ಟಿದ್ರು. ಆ ಸಂತಾನದ ವಿವರವನ್ನು ಮುಂದೆ ಶುಕಾಚಾರ್ಯ ಹೇಳ್ತಾರೆ. ತತಃ ಪ್ರಾಚೇತಸೋ ಅಸಿಜ್ಞಾಯಾಂ ಅನುನೀತಃ ಸ್ವಯಂ ಭುವಾಗ ಸಷಷ್ಟಿಂ ಜನಯಾಮಾಸ ದುಹಿತೃಃ ಪಿತೃವತ್ಸಲ. ಆ 60 ಹುಡುಗಿಯರನ್ನು ಯಾರ್ಯಾರಿಗೆ ಬ್ರಹ್ಮದೇವರ ಆದೇಶದಂತೆ 60 ಮಕ್ಕಳು ಹುಟ್ಟಿದರು, ಅವರು ತಂದೆಯನ್ನು ಪ್ರೀತಿಸ್ತಾ ಮನೆಯಲ್ಲೇ ಉಳಿದ್ರು, ಅವರು ತಪಸ್ಸಿ ಹೋಗಲಿಲ್ಲ. ಈ ಹುಡುಗಿಯರನ್ನು 60 ಹುಡುಗಿಯರನ್ನು ಬೇರೆ ಬೇರೆ ಯೋಗ್ಯ ವ್ಯಕ್ತಿಗಳಿಗೆ ದಶ ಧರ್ಮಾಯ ಕಾಶ್ಯಪಾಯ ತ್ರಯೋದಶ ಅಂತ, ಹಿಂದೆ 13 ಮಗಳಂದಿರನ್ನು ಧರ್ಮದೇವತೆಗೆ ಕೊಟ್ಟಿದ್ದ, ಈ ಬಾರಿ ಧರ್ಮನಿಗೆ 10 ಮಕ್ಕಳನ್ನು ಧರ್ಮನಿಗೆ ವಿವಾಹ ಮಾಡಿಕೊಟ್ಟ. ಈ ಮನ್ವಂತರದಲ್ಲಿ ವೈವಸ್ವತ ಮನ್ವಂತರದಲ್ಲಿ ಕಾಶ್ಯಪಾಯ ತ್ರಯೋದಶ ಅದಿತಿ, ಅದಿತಿ ಅದಿತಿ ಧನು ಇವರೆಲ್ಲ 13 ಮಗಳಂದಿರನ್ನು ಕಾಶ್ಯಪರಿಗೆ, ಯಾರನ್ನು ಈಗ ಎಲ್ಲರೂ ಕಶ್ಯಪರು ಅಂತ ಹೇಳ್ತಾರೋ ಅಂಥ ಕಾಶ್ಯಪರಿಗೆ 13 ಮಕ್ಕಳನ್ನು ಕೊಟ್ಟ. ಆಮೇಲೆ ಕಾಲಸ್ಯ ನಯನೇ ಯುಕ್ತಾಹ 27 ಇಂದವೇ, ಮತ್ತೆ 27 ತಾರಕೆಯರನ್ನು ಅಶ್ವಿನ್ಯಾದಿಗಳನ್ನು ಚಂದ್ರನಿಗೆ ಮದುವೆ ಮಾಡಿಕೊಟ್ಟ. 27, 13, 10 ಒಟ್ಟಿಗೆ 50 ಆಯಿತು 60 ಆಮೇಲೆ ಭೂತಾಂಗಿರ ಕೃಷಾಶ್ವೇಭ್ಯ ದ್ವೇ ದ್ವೇ, ಭೂತ ಅನ್ನತಕ್ಕಂಥ ಋಷಿಗೆ 2 ಕೊಟ್ಟ, ಅಂಗಿರಸ್ಗೆ 2 ಕೊಟ್ಟ, ಕೃಷಾಶ್ವಮನಿಗೆ 2 ಕೊಟ್ಟ, 56 ಆಯಿತು. ತಾರ್ಕ್ಷಾಯಚ ಅಪರಾಹ, ಉಳಿದ 4 ತಾರ್ಕ್ಷ್ಯ ನಾಮಕನಾದ ಋಷಿಗೆ ಕೊಟ್ಟ. ತಾರ್ಕ್ಷ್ಯ ಅಂದರೆ ಗರುಡ ಅಲ್ಲ, ತಾರ್ಕ್ಷ್ಯ ಅಥವಾ ಅವನಿಗೆ ತಾರುಕ್ಷ್ಯ ಅಂತ ಕೂಡ ಹೇಳ್ತಾರೆ, ಅಂಥ ತಾರ್ಕ್ಷ್ಯ ನಾಮಕನಾದ ಋಷಿಗೆ ಕೊಟ್ಟ. 60 ವಿವಾಹ ಆಯಿತು. ವಿವಾಹ ಆದ ಮೇಲೆ ಆ ಧರ್ಮನಿಗೆ ಕೊಟ್ಟಿರತಕ್ಕಂಥ 10 ಪತ್ನಿಯರಲ್ಲಿ, ಯಾಕೆಂದರೆ ಈ ದೇವತಾ ಸೃಷ್ಟಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಮಾತ್ರ ನಾನು ಹೇಳ್ತೇನೆ, ಅದರಲ್ಲಿ ಒಬ್ಬಳು ವಿಶ್ವ ಅಂತ, ಆ ವಿಶ್ವ ಅನ್ನೋಳಿಂದ 10 ವಿಶ್ವೇ ದೇವತೆಗಳ ಸೃಷ್ಟಿಯಾಯಿತು. ಮತ್ತೊಬ್ಬಳು ಸಾಧ್ಯ ಅಂತ, ಅವಳಿಂದ 12 ಸಾಧ್ಯ ದೇವತೆಗಳ ಸೃಷ್ಟಿಯಾಯಿತು. ಮತ್ತೊಬ್ಬಳು ವಸು ಅಂತ, ಆ ವಸು ಅನ್ನೋಳಿಂದ 8 ಸೃಷ್ಟಿ ಹುಟ್ಟಿದರು. ಹೀಗೆ ಗಣದೇವತೆಗಳು ವಸು ಮತ್ತು ವಿಶ್ವೇ ದೇವತೆಗಳು ಸಾಧ್ಯರು, 3 ಗಣದೇವತೆಗಳ ಸೃಷ್ಟಿ ಆ ಧರ್ಮನಿಂದ ಆಯಿತು. ಆ ವಸುಗಳಲ್ಲಿ ದೋಷ ಅಂತ ಒಬ್ಬ, 8 ದ್ರೋಣ ಪ್ರಾಣ ಧ್ರುವ ಅರ್ಕ ಅಗ್ನಿ ದೋಷ ವಸ್ತು ವಿಭಾವಸು ಅಂತ, ಆ 8 ದೋಷ ಅಂತ ಒಬ್ಬ. ಆ ದೋಷ ಅನ್ನತಕ್ಕಂಥ ವಸುವಿನ ಮಗನಾಗಿ ಬಂದು ಭಗವಂತ ಅವತರಿಸಿದ, ಅವನೇ ಶಿಂಶುಮಾರ. ಶಿಂಶುಮಾರ ರೂಪಿಯಾದಂಥ ಧ್ರುವ ಚಕ್ರದ ಇಡೀ ಬ್ರಹ್ಮಾಂಡದ ಕೇಂದ್ರ ಬಿಂದುವಾಗಿ ಧಾರಣೆ ಮಾಡತಕ್ಕಂಥ ಶಿಂಶುಮಾರ ಚಕ್ರದ ನಿಯಾಮಕನಾಗಿರತಕ್ಕಂಥ ಭಗವಂತ ಈ ದೋಷ ಅನ್ನುವಂಥ ವಸುವಿನ ಮಗನಾಗಿ ಅವತರಿಸಿದ. ಆ ಶಿಂಶುಮಾರನ ಮಗಳು ಭ್ರಮಿಯನ್ನೇ ಧ್ರುವ ಮದುವೆಯಾಗಿದ್ದ. ಇದು ಹಿಂದಿನ
ಕಥೆ. ಹೀಗೆ ಶಿಂಶುಮಾರ ಮತ್ತೊಮ್ಮೆ ವೈವಸ್ವತ ಮನ್ವಂತರದಲ್ಲಿ ಆ ದೋಷನ ಮಗನಾಗಿ ಅವತರಿಸಿದ. ಅದರ ನಂತರ ಮತ್ತೊಬ್ಬ ವಸ್ತು ಅಂತ, ಅವನಿಗೆ ವಾಸ್ತು ದೇವತೆ ಆಗಿರತಕ್ಕಂತಹ ವಿಶ್ವಕರ್ಮ ವಸ್ತುವಿನ ಮಗನಾಗಿ ಹುಟ್ಟಿದ ದೇವಶಿಲ್ಪಿ. ಹೀಗೆ ಈ ಕಡೆಯಿಂದ ಇಂಥ ಸೃಷ್ಟಿಯಾಯಿತು. ಆಮೇಲೆ ಭೂತ ಅಂತಕ್ಕಂಥ ಒಬ್ಬ ಋಷಿಗೆ ಇಬ್ಬರು ಹೆಂಡಂದಿರನ್ನು ಮದುವೆ ಮಾಡಿಕೊಂಡಿದ್ದ, ಅವನಿದ್ದ ಇಬ್ಬರು ಮಕ್ಕಳನ್ನು ಭೂತ. ಅದರಲ್ಲಿ ಒಬ್ಬಳಿಂದ ಭೂತ ಗಣಗಳ ಸೃಷ್ಟಿಯಾಯಿತು, ಮತ್ತೊಬ್ಬಳಿಂದ ಏಕಾದಶ ರುದ್ರರು ಗಣದೇವತೆಗಳಲ್ಲಿ ವಸು ರುದ್ರ ಎರಡಾಯ್ತು. ಏಕಾದಶ ರುದ್ರರು, ಸ್ವಯಂ ಶಿವನೂ ಒಬ್ಬ ಮಗನಾಗಿ ಅಲ್ಲಿ ಬಂದ, ಉಳಿದ 10 ಮಂದಿ ಏಕಾದಶ ರುದ್ರರು ಹುಟ್ಟಿದರು. ಆಮೇಲೆ ಅಂಗಿರಸ್ಸಿನಿಂದ ವಾಸ್ತವಿಕವಾಗಿ ಅಥರ್ವವೇದದ ಅಭಿಮಾನಿಯಾಗಿರತಕ್ಕಂಥ ದೇವತೆ ಅಂಗಿರಸ್ಸಿನಿಂದ ಹುಟ್ಟಿದ. ಆಮೇಲೆ ತಾರ್ಕ್ಷಿಯನಿಗೆ 4 ಜನ ಮಡದಿಯರಲ್ಲಿ ಒಬ್ಬಳು ವಿನತ, ಅವಳ ಮಗನಾಗಿಯೇ ಗರುಡ ಹುಟ್ಟಿದ್ದು. ತಾರ್ಕ್ಷ ಅಂತ ನಾವು ಗರುಡನೇ ಹೇಳ್ತೇವಲ್ಲ, ಅವನು ತಾರ್ಕ್ಷಿಯ ಋಷಿಯ ಮಗನಾಗಿ ಹುಟ್ಟಿದಂಥ ಗರುಡ ಒಬ್ಬ. ಮತ್ತೊಬ್ಬ ಮಗ ಗರುಡನ ಸೋದರನಾದ ಅರುಣ, ಸೂರ್ಯ ಸಾರಥಿ ಆಗಿರತಕ್ಕಂಥ ಅರುಣ. ಆಮೇಲೆ ಮತ್ತೊಬ್ಬಳು, ಆ 4 ಮಂದಿಯಲ್ಲಿ ಮತ್ತೊಬ್ಬಳು ಕದ್ರು ಅಂತ, ಅವಳಿಂದ ನಾಗಸಂತತಿ ಸೃಷ್ಟಿಯಾಯಿತು. ಆಮೇಲೆ ಚಂದ್ರನ 27 ಜನ ಹೆಂಡಂದಿರಲ್ಲಿ ಸಂತಾನ ಇಲ್ಲ, ಅವರಿಗೆ ಮಕ್ಕಳಿಲ್ಲ. ಆಮೇಲೆ ಉಳಿದಿರತಕ್ಕಂಥವರು ಕಾಶ್ಯಪದಿಗೆ ಆಗಿರತಕ್ಕಂಥ 13 ಮಂದಿ ಹೆಂಡಂದಿರು, ಅವರಲ್ಲಿ ಪ್ರಧಾನವಾಗಿ ದಿತಿ ಅದಿತಿ ಧನು. ಉಳಿದವರಲ್ಲೆಲ್ಲ ಸಮಸ್ತರ ಚರಾಚರ ವನಸ್ಪತಿಗಳು, ಮೃಗ ಪಕ್ಷಿಗಳು, ಧೇನುಗಳು, ಕಾಡು ಪ್ರಾಣಿಗಳು, ಜಲಚರಗಳು, ಎಲ್ಲ ಪ್ರಾಣಿಗಳಿಗೆ ಮೂಲಭೂತವಾಗಿರತಕ್ಕ ಅಭಿಮಾನಿ ದೇವತೆಗಳ ಸೃಷ್ಟಿ ಅವಳಿಂದ ಆಯಿತು. ಅಲ್ಲಿಂದ ಮತ್ತೆ ಮನುಕುಲ ಪ್ರಾಣಿ ಸಂಕುಲದ ಸೃಷ್ಟಿ ಆಯಿತು ಕಾಶ್ಯಪನಿಂದಲೇ. ವಿಶೇಷವಾಗಿ ಅದಿತಿಯಿಂದ 12 ಮಂದಿ ಆದಿತ್ಯರು, ದಿತಿಯಿಂದ 2 ದೈತ್ಯರು. ಹಿರಣ್ಯಾಕ್ಷ ಹಿರಣ್ಯಕ್ಷ ಪುನಃ ಜಯ ವಿಜಯರ ಆವೇಶದಿಂದ ಮತ್ತೊಮ್ಮೆ ಹುಟ್ಟಿದ್ದು, ಸ್ವಯಂಭೂ ಮನ್ವಂತರದಲ್ಲಿ ಒಮ್ಮೆ ಆಗಿಬಿಟ್ಟಿದೆ. ಜಯ ವಿಜಯರ ಆದೇಶದಿಂದ ಹಿರಣ್ಯಾಕ್ಷ ಹಿರಣ್ಯಕಶಿಪು, ದಿತಿಯಿಂದ 2 ದೈತ್ಯರು. ಆಮೇಲೆ ಧನುವಿನಿಂದ 81 ಮಂದಿ ದಾನವರು, ಇವಳಿಂದ 12 ಮಂದಿ ಗಣದೇವತೆಗಳು, 12 ಮಂದಿ ಆದಿತ್ಯರು. ಅವರು ಆದಿತ್ಯರು 12 ಮಂದಿಯನ್ನು ಉಲ್ಲೇಖ ಮಾಡ್ತಾರೆ ಶುಕಾಚಾರ್ಯ.